ನಮ್ಮ ಮೆಟ್ರೋದಲ್ಲಿ ಅನ್ನದಾತನಿಗೆ ಅವಮಾನ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರೈತನಿಗೆ ಅಪಮಾನ ಮಾಡಿದವರು ಸಸ್ಪೆಂಡ್ ಆಗ್ಲೇಬೇಕು ಅಂತ ಜನ ಕೂಡ ಹೇಳ್ತಾ ಇದ್ದಾರೆ. ಅನಾಗರಿಕ ಅಧಿಕಾರಿ ವಿರುದ್ಧ ನಮ್ಮ ಹೋರಾಟ ಓದ್ಕೊಂಡು ಈ ರೀತಿಯಾಗಿ ನಡ್ಕೊಳ್ತಾ ಇರೋರ ವಿರುದ್ಧ ಅಧಿಕಾರಿ ಸಸ್ಪೆಂಡ್ ಆಗೋವರೆಗೂ ಬಿಡಲ್ಲ ಅನ್ನುವಂಥದ್ದು ಈಗ ಜನ ಕೂಡ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಇಷ್ಟೊತ್ತು ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ರು. ಓದ್ಕೊಂಡಿರೋ ಅನಾಗರಿಕರು ಇವರು, ಅಂದ್ರೆ ಬರೀ ಪುಸ್ತಕದಲ್ಲಿರೋ ಬದನೆಕಾಯಿ ಓದ್ಕೊಂಡು ಈ ರೀತಿಯಾಗಿ ವರ್ತನೆ ತೋರಿಸ್ಬಿಟ್ರೆ ಇಂಥವ್ರಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು ಅಂತ ಈ ಸುದ್ದಿ ನೋಡ್ತಾ ಇರೋರು ಕೂಡ ಅದನ್ನೇ ಹೇಳ್ತಾ ಇರೋದು. ರೂಪೇಶ್ ರಾಜಣ್ಣ ಅವರು ಫೋನ್ ಹೋಗಿ ಸಿಕ್ಕಿದ್ದಾರೆ, ಮಾತನಾಡಿಸ್ಬಿಡೋಣ ಸರ್. ನಮಸ್ತೆ ಸರ್. ಸುದ್ದಿ ಕೇಳೋಕೆ ಒಂಥರ ಅಯ್ಯೋ ಅನ್ನಿಸ್ಬಿಡುತ್ತೆ ಸರ್. ಇದು ಪಾಪ ಮೆಟ್ರೋಗೆ ಯಾರೋ ರೈತರು ಒಂದ್ ಸ್ವಲ್ಪ ಹಳೆ ಬಟ್ಟೆ ಹಾಕೋ ಬಂದಿದಾರಂತೆ, ಒಳಗ್ ಬಿಡಲ್ಲ ಅಂತ ಹೇಳ್ತಾರಂತೆ ಸಿಬ್ಬಂದಿ. ನಮಗೆ ಒಂದು ಎಂತ ಕ್ರೂರ ಮನಸ್ಥಿತಿಗಳು ಇವತ್ತಿನ ದಿನ ನಮಗ್ ಕಂಡು ಬರ್ತಾ ಇದಾರೆ ಅಂತ ತಂದ್ರೆ, ಅವನ್ ಯಾವನ ರೈತನ ತಡೆದಿರ್ತಕ್ಕಂಥವ್ನ ಯಾರೋ ಆ ಬಾಗಿಲಲ್ಲಿ ತಡೆದಿರ್ತಕ್ಕಂಥವ್ನ ಯಾರು ಟಿ ಸಿನ ಯಾರು ಅನ್ನೋ ಗೊತ್ತಿಲ್ಲ. ಅವನ್ ಮೂಲ ಹುಡಿಕೊಂಡು ಹೋದ್ರು ಅವನು ಒಂದ್ ಕಾಲದಲ್ಲಿ ಅವನು ಒಬ್ಬ ರೈತನ ಮಗನೇ ಆಗಿರ್ತಾನೆ ಮೇಡಮ್. ಅವನು ಇವ್ರಿಗೆಲ್ರಿಗೂ ಏನಾಗಿದೆ ಇವತ್ತು ದೇಶ, ಅದೇನೋ ಮಾತಾಡ್ತೀವಲ್ಲ ನಾವ್ ಯಾವಾಗ್ಲೂ, ಈ ದೇಶದ ಎರಡು ಕಣ್ಣುಗಳು, ಒಬ್ರು ಯೋಧ ಒಬ್ಬ ರೈತ ಅಂತ ಹೇಳಿ. ಇವನ್ಗೆ ಅನ್ನ ತಿನ್ನಲ್ಲ ಮೇಡಮ್, ಇವನು ಯಾವನ್ ತಡೆದಿದ್ದಾನ ಅನ್ನ ತಿನ್ನಲ್ಲ. ಅನ್ನ ತಿನ್ಬೇಕಾದ್ರೆ ಗೊತ್ತಾಗಲ್ವಾ ಯಾರು ನಮ್ಗೆ ಅನ್ನ ಕೊಟ್ಟಿರೋರು ಅಂತ ಅನ್ನೋದು. ಒಬ್ಬ ರೈತ ಅಂತ ತಂದ್ರೆ ಹಾಗಾದ್ರೆ ಮೆಟ್ರೋ ಇರೋದು ಬಾಲಿ ಕಾ ಸೂಟು ಬೂಟು ಹಾಕೊಂಡು ಇರೋವ್ರಿಗೆ ಮಾತ್ರ ಮೆಟ್ರೋ. ಎಷ್ಟೋ ಜನ ಅದನ್ನೇ ಕೇಳ್ಬೇಕೀಗ. ಅಲ್ಲ ಅದನ್ನೇ ನಾನು ಹೇಳ್ತಾ ಇರೋದು, ಸೂಟು ಬೂಟು ಹಾಕೊಂಡು ಬರಕಂತ ಮಾತ್ರ ಮೆಟ್ರೋದಲ್ಲಿ ಒಳಗಡೆ ಹಂಗಾರೆ ಬೋರ್ಡ್ ಹಾಕ್ಬಿಡ ಕೇಳಿ, ಇನ್ಮೇಲೆ ಯಾರು ಸೂಟ್ ಬೂಟ್ ಹಾಕ ಬರ್ತಾರೆ ಅವ್ರಿಗೆ ಮಾತ್ರ ಮೆಟ್ರೋ, ಉಳಿದವ್ರಿಗೆ ಮೆಟ್ರೋ ಅಲ್ಲ ಅಂತ ಹೇಳಿ. ಇದೇ ರೈತರು ಕೊಟ್ಟಂತ ಜಮೀನಲ್ಲಿ ತಾನೇ ಮೆಟ್ರೋ ಕಟ್ಕೊಂಡಿರೋದು, ಇದೇ ರೈತರು ಕೊಟ್ಟಂತ ಭಿಕ್ಷೆ ಅಲ್ವಾ ಇವೆಲ್ಲ, ಅವ್ರನ್ನೇ ಒಳಗಡೆ ಬಿಡ್ಲಿಲ್ಲ ಅಂತ ತಂದ್ರೆ ಇನ್ಯಾರಿಗೆ ಬಿಡಕ್ ಸಾಧ್ಯ ಮೇಡಮ್ ಇದು? ಇಲ್ಲ ಈಗ ನಾವು ಕಾಯ್ತಾ ಇರೋದು ಆ ರೀತಿಯಾಗಿ ಯಾರು ನಡ್ಕೊಂಡ್ರು, ಆ ಸಿಬ್ಬಂದಿ ಯಾರು, ಆ ಸಿಬ್ಬಂದಿಗೆ ಇವ್ರು ತಗೊಳ್ಳೋ ಮೆಟ್ರೋ ಅಧಿಕಾರಿಗಳು ತಗೊಳ್ಳೋ ಆಕ್ಷನ್ ಏನು, ಅದೇ ಕಾಯ್ತಾ ಇರೋದು ನಾವು. ಏನ್ ಮಾಡ್ತಾರೆ ಹಾಗಾದ್ರೆ ಅಂತ ನಾವು. ಇದು ಯಾವ ಮೆಟ್ರೋ ಸ್ಟೇಷನ್ ಮೇಡಮ್ ಇದು ಆಗಿರೋದು? ಈಗ ದಯವಿಟ್ಟು ಅದೊಂದ್ ಚೂರು ಮಾಹಿತಿ ಕೊಡಿ ಮೇಡಮ್ ನಮ್ಗೆ. ಖಂಡಿತವಾಗ್ಲು ನಮ್ ರಿಪೋರ್ಟರ್ ಕೊಡ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರು ಆ ಮೆಟ್ರೋ ಅಧಿಕಾರಿ ಯಾರು ಅವನು ತಡೆದಿದ್ದಾನೆ ಅವನು ಸಸ್ಪೆಂಡ್ ಆಗೋ ತನಕ ಬಿಡೋದಿಲ್ಲ ಮೇಡಮ್, ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಅವನ ಸಸ್ಪೆಂಡ್ ಮಾಡಿಸೋವರೆಗೂ ಬಿಡೋದಿಲ್ಲ ಅವನ್ನ. ಅಲ್ಲ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ಲಿಲ್ಲ ಅಂದ್ರೆ ಇವ್ರು ಹೇಳಿದ್ದೆ ಆಟನ ಅಂತ, ಇವ್ರು ಆಡಿದ್ದೆ ಆಟನ ಅಂತ ಹೇಳೋರ್ ಕೇಳೋರ್ ಯಾರು ಇಲ್ವ ಇವ್ರುಗಳಿಗೆ? ಹಂಗಂದ್ರೆ ಮೆತ್ತಗಾಗ್ಬಿಟ್ರೆ ಅಷ್ಟೇನ ಮುಳುಗಿಸ್ಬಿಡ್ತಾರ ಅಂತ ಹಳ್ಳಿ ಜನ. ಇವ್ರು ಇವ್ರಿಗೆ ಏನ ಹಳ್ಳಿಗಳಿಂದಲೇ ಮೇಡಮ್ ಪಟ್ಟಣ, ಪಟ್ಟಣಗಳಿಂದಲೇ ರಾಜ್ಯ ಅಂತ ತಂತಾರ. ಹಂಗೆ ಹಳ್ಳಿಗಳ ಹಳ್ಳಿ ಜನರನ್ನ ಸರಿ ಅದೇನೋ ಅಂತಾರಲ್ಲ ಮೇಡಮ್, ಯಾರೋ ಒಬ್ಬ ಸಿಟಿಯವರು ಹಳ್ಳಿಗೆ 50 ಜನ ಹೋದ್ರು ಒಬ್ಬ ರೈತ 50 ಜನಕ್ಕೂ ಊಟ ಆಗ್ತಾನೆ ಮೇಡಮ್. ಅದೇ ಹಳ್ಳಿಯಿಂದ ಬಂದಂತ ಒಬ್ಬ ರೈತನ್ನ ನಾವು ಮನೆ ಒಳಗೆ ನೋಡಿ ಮೆಟ್ರೋ ಒಳಗೆ ಬಿಟ್ಕೊಳ್ಳಲ್ಲ ನಾವು. ನೀವು 50 ಜನ ಹಳ್ಳಿಗೆ ಹೋಗಿ ನಾಳೆ ಬೆಳಿಗ್ಗೆ 50 ಜನಕ್ಕೂ ಕರೆದು ಮನೆಯಲ್ಲಿ ಕೂತು ಊಟ ಮಾಡಿಸ್ತಾನೆ ಅವನು. ಅಂತ ಒಬ್ಬ ಶಕ್ತಿಯ ರೈತನಿಗಿದೆ. ಹಳ್ಳಿ ಜನರ ಮೇಲೆ ನಾನು ಗೌರವ ತೋರಿಸ್ಲಿಲ್ಲ ಅಂತಂದ್ರೆ, ಒಬ್ಬ ರೈತನ ಮೇಲೆ ಗೌರವ ತೋರಿಸ್ಲಿಲ್ಲ ಅಂತಂದ್ರೆ ಅವ್ನ ಯಾರು ಅನಾಗರಿಕ. ಅವನು ಓದಿ ಬಂದು ಆ ಪೋಸ್ಟ್ ಅಲ್ಲಿ ನಿಂತಿರೋದೆ ಅವ್ನಿಗೆ ಅವ್ನ ಯೋಗ್ಯತೆ ಇಲ್ಲ ಅನ್ಸುತ್ತೆ ಮೇಡಮ್ ಆ ಪೋಸ್ಟ್ ಅಲ್ಲಿ ನಿಂತಿರೋದು. ದಯಮಾಡಿ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಹೇಳ್ತೀನಿ ಮೇಡಮ್, ನಾವು ಮೆಟ್ರೋ ಇದಕ್ಕೆ ಭೇಟಿ ಕೊಡ್ತೀವಿ, ನಮ್ಗೆ ವಿಳಾಸ ಕೊಡಿ. ಅವ್ನ ಯಾವನೇ ಆಗಿರ್ಲಿ ಮೇಡಮ್, ಅವನು ಖಂಡಿತವಾಗ್ಲೂ ಅವನು ಸಸ್ಪೆಂಡ್ ಆಗ್ಲೇಬೇಕು. ಇದು ದೊಡ್ಡ ಪಾಠ ಆಗಬೇಕು. ಇನ್ ಮುಂದೆ ಯಾರೂ ಸಹ ಯಾರನ್ನೂ ಸಹ ಅಗೌರವವಾಗಿ ಕಾಣಬಾರ್ದು, ಯಾಕಂದ್ರೆ ಇದು ಸಾರ್ವಜನಿಕವಾದಂತ ಸ್ವತ್ತು. ಇದು ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು ಒಳಗಡೆ. ಆದ್ರೆ ದಯವಿಟ್ಟು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತವಾಗ್ಲೂ ಇದು ಕ್ಷಮಿಸಲು ಅರ್ಹವಲ್ಲದಂತ ವಿಷಯ ಅಂತದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ ಬೆಂಗಳೂರಿನಲ್ಲಿ ಬಟ್ಟೆ ನೋಡಿ ಜನ ಮುಖ ನಳಿತೀರಾ, ಜನರನ್ನ ಅಳಿತೀರಾ, ಇಂಥ ಪರಿಸ್ಥಿತಿ ನಮ್ಮ ಮೆಟ್ರೋದಲ್ಲಿ ಆಗಿದೆಯಲ್ಲ. ಹೊರಗಡೆ ಸುದ್ದಿ ಗೊತ್ತಾಗ ನಮ್ ಬೆಂಗಳೂರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಶೇಮ್ ಅಲ್ವಾ ಇದು? ಇನ್ನೊಂದು ಬಟ್ಟೆ ಪಾಪ ಆತ ಬಡವ ಅಥವಾ ಇನ್ನೊಂದು ಅವ್ನ ಬಟ್ಟೆ ಸರಿ ಇಲ್ಲ ಅಂತ ಅನ್ನೋದು ಕಾರಣ, ಅದು ಕಾರಣವಾಗಬಾರ್ದು ಮೇಡಮ್. ಅದು ಅವನ ಮನೆ ಪರಿಸ್ಥಿತಿ. ಇವ್ರಿಗೆ ಏನ್ ಬೇಕಾಗಿರೋದು, ಇವ್ರಿಗೊಂದು ಟಿಕೆಟ್ ಬೇಕು, ಟಿಕೆಟ್ ತಗೊಳ್ಳಿ. ಟಿಕೆಟ್ ತಗೊಳ್ಳಿಲ್ಲ ಅಂತಂದಾಗ ಬೇಕಾದ್ರೆ ಮಾತಾಡೋಣ. ಟಿಕೆಟ್ ಕೊಟ್ಟ ಮೇಲೆ ಅವ್ನ ಬಟ್ಟೆ ನೋಡಿ ಅಳೆಯೋದಾದ್ರೆ ಇದು ಯಾವ ಪ್ರಪಂಚದಲ್ಲಿ ಅಥವಾ ಯಾವ ಯುಗದಲ್ಲಿ ನಾವು ಬದುಕ್ತಾ ಇದೀವಿ ಮೇಡಮ್? ಮಾನವೀಯತೆಗೆ ಬೆಲೆನೇ ಇಲ್ವಾ ಮೇಡಮ್ ಇದು? ಎಸ್ ನೋಡೋಣ ಏನಾಗುತ್ತೆ, ಏನ್ ಆಕ್ಷನ್ ತಗೊಳ್ತಾರೆ ಅಂತ. ಥ್ಯಾಂಕ್ ಯು ರೂಪೇಶ್ ರಾಜಣ್ಣ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ಪ್ರಶ್ನೆ ಇಷ್ಟೇ, ಆತ ಆತನ ಪಾಡಿಗೆ ಆತನ ಜೇಬಿಂದಲೇ ಆತ ದುಡ್ದಿರೋದನ್ನೇ ತಗೊಂಡ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗೋಕೆ ನಿಮ್ದೇನ್ ಅಡ್ಡಿ, ನಿಮ್ದೇನ್ ಅಭ್ಯಂತರ? ಈ ಅಧಿಕ ಪ್ರಸಂಗಿತನವನ್ನ ನಿಮ್ಗೆ ಕೊಟ್ಟವ್ರು ಯಾರು, ಈ ಅಧಿಕ ಪ್ರಸಂಗಿತನದ ಅಧಿಕಾರವನ್ನ ಅಂತ.